ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಪ್ರೀತಿ ಯಾವ ಇಬ್ಬರ ಮಧ್ಯೆ ಹುಟ್ಟಿದ್ರು ಅದು ಪ್ರೀತಿನೇ ಅಂತ ಹೇಳೋ ಸಿನಿಮಾ ಬದಾಯಿದ್ದು. ಈ ಸಿನಿಮಾ ಶಾರ್ದೂಲ್ ಠಾಕೂರ್ ಅನ್ನೋ ಪೊಲೀಸ್ ಆಫೀಸರ್ನಿಂದ ಶುರುವಾಗುತ್ತೆ. ಆತ ಫ್ಯಾಮಿಲಿಯಿಂದ ದೂರ ಇದ್ದು ಡೆಹ್ರಾಡೂನ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. 32 ವರ್ಷದ ಶಾರ್ದೂಲ್ ಮನೆಯವರು ಅವನಿಗೋಸ್ಕರ ಎಷ್ಟು ಸಂಬಂಧಗಳನ್ನು ಹುಡುಕಿ ತಂದರೂ ಏನೇನೋ ನೆಪಗಳನ್ನು ಹೇಳಿ ಎಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡ್ತಾ ಇರ್ತಾನೆ. ಇದರಿಂದಾಗಿ ಅವನ ಫ್ಯಾಮಿಲಿಯವರೆಲ್ಲ ಬೇಗ ಮದುವೆ ಮಾಡಿಕೊಂಡು ಲೈಫಲ್ಲಿ ಸೆಟಲ್ ಆಗುವಂಥ ಪ್ರೆಷರ್ ಆಗ್ತಾನೆ ಇರ್ತಾರೆ. ಮತ್ತೊಂದು ಕಡೆ 31 ವರ್ಷದ ಸುಮನ್ ಸಿಂಗ್ ಪರಿಸ್ಥಿತಿ ಕೂಡ ಹೀಗೇ ಇರುತ್ತೆ. ಪಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರೋ ಸುಮನ್ ಅವಳಿಗಾಗಿ ಬರುವಂತಹ ಸಂಬಂಧಗಳನ್ನೆಲ್ಲ ಚಿತ್ರ ವಿಚಿತ್ರ ಕಥೆಗಳನ್ನ ಸೃಷ್ಟಿಸಿ ಅದನ್ನ ಅವರಿಗೆ ಹೇಳಿ ವಾಪಸ್ ಕಳಿಸ್ತಾ ಇರ್ತಾಳೆ. ಹೀಗೆ ಇರಬೇಕಾದ್ರೆ ಸುಮನ್ ಡೇಟಿಂಗ್ ಆ್ಯಪ್ನಲ್ಲಿ ರಾಜು ಅನ್ನೋ ಮಹಿಳೆಯೊಂದಿಗೆ ಚಾಟಿಂಗ್ನಲ್ಲಿ ಬ್ಯುಸಿ ಆಗ್ತಾಳೆ. ಕೆಲವು ದಿನಗಳ ಪರಿಚಯದ ನಂತರ ಅವರಿಬ್ಬರು ಮೀಟ್ ಆಗಬೇಕು ಅಂದ್ಕೊಳ್ತಾರೆ. ಸೊ ಸುಮನ್ ಆಕೆಯನ್ನ ಒಂದು ರೆಸ್ಟೋರೆಂಟ್ಗೆ ಇನ್ವೈಟ್ ಮಾಡ್ತಾಳೆ. ಆದರೆ ರಾಜು ಮತ್ತು ಸುಮನ್ ರೆಸ್ಟೋರೆಂಟ್ನಲ್ಲಿ ಮೀಟ್ ಆದಾಗ ರಾಜು ಅಂದರೆ ಫಿಮೇಲ್ ಅಲ್ಲ ಮೇಲ್ ಅಂತ ತಿಳಿಯುತ್ತಾಳೆ. ಅವಳು ಅಲ್ಲಿಂದ ಎದ್ದು ಹೊರಟು ಬಿಡ್ತಾಳೆ. ವಿಷಯ ಏನು ಅಂದರೆ ಸುಮನ್ ಲೆಸ್ಬಿಯನ್, ಹಾಗಾಗಿನೇ ಅವಳು ಡೇಟಿಂಗ್ ಆ್ಯಪ್ನಲ್ಲಿ ತನ್ನ ಥರ ಇರುವಂತಹ ಯುವತಿಯನ್ನ ಹುಡುಕಿ ಹುಡುಕಿ ಚಾಟಿಂಗ್ ಮಾಡಿರ್ತಾಳೆ. ಆದರೆ ರಾಜು ಅನ್ನೋ ಹುಡುಗ ಪ್ರೊಫೈಲ್ಗೆ ಹುಡುಗಿಯ ಫೋಟೋವನ್ನು ಹಾಕಿ ಸುಮನ್ ಜೊತೆ ಚಾಟಿಂಗ್ ಶುರು ಮಾಡ್ಕೊಂಡಿರ್ತಾನೆ. ನಿಜ ಗೊತ್ತಾದ ನಂತರ ಸುಮನ್ ಅವನ ಜೊತೆ ಚಾಟಿಂಗ್ ಮಾಡೋದನ್ನು ಸ್ಟಾಪ್ ಮಾಡಿರ್ತಾಳೆ. ಇದರಿಂದಾಗಿ ಆತ ಸುಮನ್ ಸಿಂಗ್ಳನ್ನು ಫಾಲೋ ಮಾಡತೊಡಗ್ತಾನೆ. ನಾನು ಹೇಳಿದಾಗೆ ಕೇಳದೆ ಹೋದರೆ ಸುಮನ್ ಫ್ಯಾಮಿಲಿಯವರಿಗೆ ಆಕೆ ಲೆಸ್ಬಿಯನ್ ಅಂತ ಹೇಳಿಬಿಡ್ತೀನಿ ಅಂತ ಬೆದರಿಸ್ತಾ ಇರ್ತಾನೆ. ಇದರಿಂದಾಗಿ ಆಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಸಬ್ ಇನ್ಸ್ಪೆಕ್ಟರ್ ಶಾರ್ದೂಲ್ ಹತ್ರ ಕಂಪ್ಲೇಂಟ್ ಮಾಡ್ತಾ ರಾಜು ಅನ್ನೋ ವ್ಯಕ್ತಿ ತನಗೆ ಕಿರುಕುಳ ಕೊಡ್ತಿದ್ದಾನೆ ಅಂತ ಹೇಳ್ತಾಳೆ. ಶಾರ್ದೂಲ್ ರಾಜುವನ್ನ ಸ್ಟೇಷನ್ಗೆ ತಾಕೊಂಡು ಬಂದು ಸ್ಟ್ರಾಂಗ್ ವಾರ್ನಿಂಗ್ ಕೊಡ್ತಾನೆ. ಅಂಡ್ ಆತನಿಂದ ಸುಮನ್ ಲಿಸ್ಬಿ ಅಂತ ತಿಳಿದುಕೊಳ್ತಾನೆ. ಆದರೆ ನಂತರ ಶಾರ್ದೂಲ್ ಸುಮನ್ ಸಿಂಗ್ಲನ್ನ ಫಾಲೋ ಮಾಡತೊಡಗ್ತಾನೆ. ಸುಮನ್ ಅವನನ್ನು ನೋಡಿ ಸಬ್ ಇನ್ಸ್ಪೆಕ್ಟರ್ ನನ್ನ ಯಾಕೆ ಫಾಲೋ ಮಾಡ್ತಿದ್ದಾನೆ ಅಂತ ಬೇಜಾರಾಗ್ತಾ ಇರ್ತಾಳೆ. ನಂತರ ಆತ ಸುಮನ್ ಸಿಂಗ್ ಹತ್ರ ಮಾತಾಡ್ತಾ ನಿಮ್ಮ ಹತ್ರ ಸೀಕ್ರೆಟ್ ಆಗಿ ಮಾತಾಡಬೇಕು ಅಂತ ಹೇಳಿ ಅವಳನ್ನು ಒಂದು ಪಾರ್ಕ್ಗೆ ಕರ್ಕೊಂಡು ಬರ್ತಾನೆ. ನಂತರ ಅವನು ಹೇಳ್ತಾನೆ, ನಿಮಗೂ ಅದು ಇಷ್ಟವಿಲ್ಲ, ನನಗೂ ಅದು ಇಷ್ಟವಿಲ್ಲ, ನಾವಿಬ್ಬರೂ ಅದಾದರೆ ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಅನುಮಾನದಿಂದ ಅದು ಇದೆ ಅಂದರೆ ಏನು ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಶಾರ್ದೂಲ್ ಅದೇ ನಮ್ಮ ಮ್ಯಾರೇಜ್ ಬಗ್ಗೆ ಅಂತ ಹೇಳೋದಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಅವಳು ನನಗೆ ಹುಡುಗರಂದ್ರೆ ಇಷ್ಟವಿಲ್ಲ ಅಂತಾಳೆ. ಅದಕ್ಕೆ ಶಾರ್ದೂಲ್ ನನಗೆ ಹುಡುಗರಂದ್ರೇನೆ ಇಷ್ಟ ಅಂತ ಹೇಳ್ತಾನೆ. ವಿಷಯ ಏನು ಅಂದರೆ ಶಾರ್ದೂಲ್ ಗೆ, ಹಾಗಾಗಿನೇ ಇಷ್ಟು ವರ್ಷಗಳಾದರೂ ಮದುವೆಯ ಸಂಬಂಧಗಳನ್ನು ಕ್ಯಾನ್ಸಲ್ ಮಾಡ್ಕೊಳ್ತಾ ಬರ್ತಿರ್ತಾನೆ. ಹಾಗಾಗಿ ಇಬ್ಬರು ವಿರುದ್ಧ ದಿಕ್ಕಿನಲ್ಲಿರೋದ್ರಿಂದ ನಾವಿಬ್ಬರು ಮದುವೆಯಾಗಿ ಒಂದೇ ಮನೆಯಲ್ಲಿರೋಣ ಅಂತಾನೆ. ಇದರಿಂದಾಗಿ ಈ ಕಡೆ ನಮ್ಮ ಫ್ಯಾಮಿಲಿನೂ ಚೆನ್ನಾಗಿರುತ್ತೆ, ಆ ಕಡೆ ನಿಮ್ಮ ಫ್ಯಾಮಿಲಿನೂ ಚೆನ್ನಾಗಿರುತ್ತೆ, ಆಮೇಲೆ ನಾವಿಬ್ಬರು ನಮಗಿಷ್ಟ ಬಂದ ಹಾಗೆ ಬದುಕ್ಬೋದು ಅಂತ ಹೇಳ್ತಾನೆ. ಸುಮನ್ಗೆ ಆ ಪ್ಲಾನ್ ಇಷ್ಟವಾಗಿದ್ದರಿಂದ ಇಬ್ಬರು ಕೂಡ ತಡ ಮಾಡದೆ ಮದುವೆ ಆಗ್ತಾರೆ. ಆನಂತರ ಹನಿಮೂನ್ಗೆ ಹೋದಾಗ ಶಾರ್ದೂಲ್ ತನ್ನ ಬಾಯ್ ಫ್ರೆಂಡ್ ಕಬೀರ್ನನ್ನು ಅಲ್ಲಿಗೆ ಕರೆಸಿಕೊಳ್ತಾನೆ. ಕಬೀರ್ ಮತ್ತು ಶಾರ್ದೂಲ್ ನಡುವಿನ ಪ್ರೀತಿ ನೋಡಿ ಸುಮನ್ ಖುಷಿಯಾಗ್ತಾಳೆ. ಆನಂತರ ಸುಮನ್ ಮತ್ತು ಶಾರ್ದೂಲ್ ಪೊಲೀಸ್ ಕ್ವಾರ್ಟರ್ಸ್ಗೆ ಶಿಫ್ಟ್ ಆಗಿ ಅಲ್ಲಿ ಹೊಸದಾಗಿ ಸಂಸಾರ ಶುರು ಮಾಡ್ತಾರೆ. ಮೊದಲು ಮಾತಾಡಿದಂತೆಯೇ ರೂಮ್ಮೇಟ್ಗಳಂತೆ ಬದುಕ್ತಾ ಮನೆಯ ಕೆಲಸಗಳನ್ನು ಮತ್ತು ಬಿಲ್ಲುಗಳನ್ನು ಶೇರ್ ಮಾಡಿಕೊಳ್ತಾ ಇರ್ತಾರೆ. ಕೆಲವು ದಿನಗಳ ನಂತರ ಒಂದು ಹಾಸ್ಪಿಟಲ್ನಲ್ಲಿ ಸುಮನ್ಗೆ ರಿಮ್ಜಿಮ್ ಅನ್ನೋ ಯುವತಿ ಪರಿಚಯ ಆಗ್ತಾಳೆ. ಅವಳು ಹಾಸ್ಪಿಟಲ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಇಬ್ಬರಲ್ಲೂ ನ್ಯಾಚುರಲ್ ಅಟ್ರಾಕ್ಷನ್ ಕ್ರಿಯೇಟ್ ಆಗತೊಡಗುತ್ತೆ. ಇನ್ನು ರಿಮ್ಜಿಮ್ ಮನೆಯಲ್ಲಿ ಅವಳು ಲೆಸ್ಬಿಯನ್ನ ವಿಷಯ ತಿಳಿದ ನಂತರ ಅವರು ಅವಳ ಜೊತೆ ಮಾತಾಡೋದನ್ನೇ ನಿಲ್ಲಿಸಿಬಿಟ್ಟಿರ್ತಾರೆ. ಆಗಿನಿಂದಲೂ ಆಕೆ ಒಬ್ಬಂಟಿಯಾಗಿ ಬದುಕು ನಡೆಸ್ತಾ ಇರ್ತಾಳೆ. ಅನಂತರದ ದಿನಗಳಲ್ಲಿ ಸುಮನ್ ಮತ್ತು ರಿಮ್ಜಿಮ್ಳ ಪರಿಚಯ ಪ್ರೀತಿಯಾಗಿ ಬದಲಾಗುತ್ತೆ. ಅದಾದ ಕೆಲವೇ ದಿನಗಳಿಗೆ ರಿಮ್ಜಿಮ್ ಸುಮನ್ ಬೆಡ್ರೂಮ್ ಸೇರಿಕೊಳ್ತಾಳೆ. ಇನ್ನು ಅಕ್ಕಪಕ್ಕದ ಮನೆಯವರಿಗೆ ರಿಮ್ಜಿಮ್ಳನ್ನ ಸುಮನ್ ಕಸಿನ್ ಅಂತ ಪರಿಚಯಿಸ್ತಾನೆ ಶಾರ್ದೂಲ್. ಇದೀಗೆ ನಡೀತಾ ಹೋಗ್ಬೇಕಾದ್ರೆ ಶಾರ್ದೂಲ್ ತನ್ನ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಮಾಡ್ಕೊಳ್ತಾನೆ. ಕೆಲವು ತಿಂಗಳುಗಳ ನಂತರ ಶಾರ್ದೂಲ್ ಮತ್ತು ಸುಮನ್ ದೀಪಾವಳಿ ಹಬ್ಬಕ್ಕಾಗಿ ಶಾರ್ದೂಲ್ ಊರಿಗೆ ಹೋಗ್ತಾರೆ. ಮದುವೆಯಾಗಿ ಇಷ್ಟು ತಿಂಗಳಾಯ್ತು, ಗುಡ್ ನ್ಯೂಸ್ ಯಾವಾಗ ಹೇಳ್ತೀರಾ ಅಂತ ಗಂಡ ಹೆಂಡತಿ ಮೇಲೆ ಪ್ರಶ್ನೆಗಳ ಮಳೆಯನ್ನೇ ಸುರಿಸ್ತಾರೆ ಮನೆಯವರು. ಅವರ ಟಾರ್ಚರನ್ನು ತಡೆಯಲಾಗದೆ ನಾವೊಂದು ಮಗುವನ್ನು ದತ್ತು ತಗೊಳ್ಳೋಣ ಅಂತ ಸುಮನ್ ಕೇಳ್ತಾಳೆ. ಆದರೆ ಶಾರ್ದೂಲ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಂತರ ಶಾರ್ದೂಲ್ ತನ್ನ ಭಾವನ ಜೊತೆ ಸುಮನ್ಗೆ ಮಕ್ಕಳಾಗೋ ಚಾನ್ಸಸ್ ಇಲ್ಲ ಅಂತ ಹೇಳ್ತಾನೆ. ಆ ಭಾವ ಹೋಗಿ ಫ್ಯಾಮಿಲಿಯವರಿಗೆಲ್ಲ ವಿಷಯವನ್ನು ಹೇಳಿಬಿಡ್ತಾನೆ. ಮಾನ ದಿನವೇ ಮನೆ ಹೆಂಗಸರೆಲ್ಲ ಸೇರಿ ಸುಮನ್ಳನ್ನು ಡಾಕ್ಟರ್ ಹತ್ರಕ್ಕೆ ಕರ್ಕೊಂಡು ಹೋಗಿ ಹಲವಾರು ಟೆಸ್ಟ್ಗಳನ್ನು ಮಾಡಿಸ್ತಾರೆ. ಆ ಟೆಸ್ಟ್ಗಳಲ್ಲಿ ಸುಮನ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದು ತಿಳಿದುಬರುತ್ತೆ. ಇದರಿಂದಾಗಿ ಅವ್ರಿಗನ್ಸುತ್ತೆ ಗಂಡ ಹೆಂಡತಿ ನಡುವೆ ಏನೋ ಜಗಳ ಆದಂಗಿದೆ, ಹಾಗಾಗಿನೇ ಇಬ್ಬರು ಬೇರೆ ಬೇರೆಯಾಗಿ ಮಲಗ್ತಿದ್ದಾರೆ ಅಂತ ಗ್ರಹಿಸಿ ಮಾತಾಡಿಕೊಳ್ತಾರೆ. ಇನ್ನು ಸುಮನ್ ಮತ್ತು ಶಾರ್ದೂಲ್ ದೀಪಾವಳಿಯನ್ನು ಮುಗಿಸಿಕೊಂಡು ಮತ್ತೆ ಡೆಹ್ರಾಡೂನ್ಗೆ ಹೊರಡಬೇಕಾದ್ರೆ ಲಾಸ್ಟ್ ಮಿನಿಟ್ನಲ್ಲಿ ಶಾರ್ದೂಲ್ ಮದರನ್ನು ಗಂಡ ಹೆಂಡತಿ ಜೊತೆ ಡೆಹ್ರಾಡೂನ್ಗೆ ಕಳಿಸಿಕೊಡ್ತಾರೆ. ಇನ್ನು ನಮ್ಮ ಜೊತೆ ಮದರ್ ಡೆಹ್ರಾಡೂನ್ಗೆ ಬರ್ತಿದ್ದಾರೆ ಅನ್ನೋ ವಿಷಯ ಶಾರ್ದೂಲ್ಗೆ ಲಾಸ್ಟ್ ಮಿನಿಟಲ್ಲಿ ಗೊತ್ತಾಗಿದ್ದರಿಂದ ಆತ ರಿಮ್ಜಿಮ್ಗೆ ಕಾಲ್ ಮಾಡಿ ಮನೆಯಲ್ಲಿ ಇರುವಂತಹ ಆಕೆಯ ವಸ್ತುಗಳೆಲ್ಲವನ್ನೂ ಕೂಡ ತೆಗೆದುಕೊಂಡು ಶಿಫ್ಟ್ ಆಗುವಂತೆ ತಿಳಿಸ್ತಾನೆ. ಆಕೆಯು ಕೂಡ ಗಡಿಬಿಡಿಯಿಂದ ತನ್ನ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ.
ಡೆಹ್ರಾಡೂನ್ ಗೆ ಹೋದ ನಂತರ ಶಾರ್ದೂಲ್ ನ ಮದರ್ ಗಂಡ ಹೆಂಡತಿಯನ್ನ ಒಂದು ಮಾಡಬೇಕು ಅವರಿಗೆ ಮಕ್ಕಳಾಗೋ ತರ ನೋಡ್ಕೋಬೇಕು ಅಂತ ಏನೇನೋ ಪ್ರಯತ್ನಗಳನ್ನು ಮಾಡ್ತಾರೆ ಆದರೆ ಅವರಿಬ್ಬರು ಈ ಎಲ್ಲದರಿಂದ ತಪ್ಪಿಸಿಕೊಳ್ತಾನೆ ಇರ್ತಾರೆ ಇನ್ನೂ ಆಕೆಯ ಕಷ್ಟಗಳನ್ನು ನೋಡಲಾಗದೆ ಆಕೆಯ ಕೈಯಲ್ಲಿ ಒಂದು ಮಗುವನ್ನು ಕೊಟ್ಟರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ ಅಂತಾಳೆ ಸುಮನ್ ಹಾಗಾಗಿ ಈ ವಿಷಯವನ್ನ ರಿಮ್ಜಿಮ್ಗೆ ಹೇಳಿದ್ರೆ ಆಕೆ ಅದನ್ನು ಒಪ್ಪಿಕೊಳ್ಳೋದಿಲ್ಲ ಶಾರ್ದೂಲ್ ಸುಮನ್ ಜೊತೆ ಸಂಭೋಗ ಮಾಡೋದು ನನಗೆ ಇಷ್ಟವಾಗಲ್ಲ ಅಂತಾಳೆ ಇದರಿಂದಾಗಿ ಶಾರ್ದೂಲ್ ಮತ್ತು ಸುಮನ್ ಮಕ್ಕಳು ಮಾಡ್ಕೊಳ್ಳೋ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡ್ಕೊಳ್ತಾರೆ ಆನಂತರ ಒಂದಿನ ಶಾರ್ದೂಲ್ಗೆ ಗುರುನಾರಾಯಣ್ ಅನ್ನು ಗೇ ಪರಿಚಯ ಆಗ್ತಾನೆ ಗುರುನಾರಾಯಣ್ ಲಾಯರ್ ಆಗಿ ಕೆಲಸ ಮಾಡ್ತಿರ್ತಾನೆ ಪರಸ್ಪರ ಒಬ್ಬರನ್ನೊಬ್ಬರು ಇಷ್ಟಪಡೋದ್ರಿಂದ ಅವರ ನಡುವೆ ಲವ್ ಶುರುವಾಗುತ್ತೆ ಆಮೇಲೆ ಸುಮನ್ ಮತ್ತೊಂದು ಪ್ಲಾನ್ ಮಾಡ್ತಾಳೆ ಶಾರ್ದೂಲ್ನ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ ಅಂತ ರಿಮ್ಜಿಮ್ ಲ್ಯಾಬ್ನಿಂದ ರಿಪೋರ್ಟನ್ನು ತಗೊಳ್ತಾಳೆ ಶಾರ್ದೂಲ್ಗೆ ಕೂಡ ಇದು ಓಕೆ ಅನಿಸಿದ್ದರಿಂದ ಮನೆಯವರಿಗೆಲ್ಲ ಆ ರಿಪೋರ್ಟನ್ನು ತೋರಿಸಿ ನಮಗೆ ಮಕ್ಕಳಾಗೋ ಚಾನ್ಸಸ್ ಇಲ್ಲ ಅಂತ ಎರಡೂ ಫ್ಯಾಮಿಲಿಗೆ ಹೇಳ್ತಾರೆ ಇದರಿಂದಾಗಿ ಫ್ಯಾಮಿಲಿಯವರು ಮಗುವೊಂದನ್ನು ದತ್ತು ತಗೊಳ್ಳೋದಕ್ಕೆ ಒಪ್ಕೊಳ್ತಾರೆ ಸುಮನ್ಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಹಾಗಾಗಿ ಅವರು ತಕ್ಷಣ ಹೋಗಿ ಮಗು ದತ್ತು ತಗೊಳ್ಳೋದಕ್ಕೆ ಅಪ್ಲೈ ಮಾಡ್ತಾರೆ ಆದರೆ ಮಾರನೇ ದಿನ ಸುಮನ್ ಲೆಸ್ಬಿ ಅನ್ನೋ ವಿಷಯ ಶಾರ್ದೂಲ್ ತಾಯಿಗೆ ಗೊತ್ತಾಗಿ ಹೋಗುತ್ತೆ ಅನಂತರ ಈ ವಿಷಯ ಸುಮನ್ ಫ್ಯಾಮಿಲಿಗೆ ತಿಳಿಯೋದ್ರಿಂದ ಅವರು ತಮ್ಮ ಮಗಳನ್ನು ತಮ್ಮ ಮನೆಗೆ ಕರ್ಕೊಂಡೋಗಿ ಚೆನ್ನಾಗಿ ಬೈತಾರೆ ಆ ಕಡೆ ಶಾರ್ದೂಲ್ ಫ್ಯಾಮಿಲಿಯವರು ಕೂಡ ಸುಮನ್ಳನ್ನು ಚೆನ್ನಾಗಿ ಬೈತಾ ಇದ್ದಿದ್ರಿಂದ ಇದೆಲ್ಲವನ್ನೂ ಕೇಳಿ ತಡೆಯಲಾಗದಂಥ ಶಾರ್ದೂಲ್ ತನ್ನ ಬಗ್ಗೆ ಹಾಗೂ ಸುಮನ್ಳನ್ನು ಮದುವೆಯಾಗಬೇಕಾದ ಕಾರಣದ ಬಗ್ಗೆ ಎಲ್ಲ ವಿಷಯಗಳನ್ನು ಅವರ ಹತ್ರ ಹೇಳ್ಕೊಂಡು ಬಿಡ್ತಾನೆ ಇದರಿಂದಾಗಿ ಅವರಿಗೆಲ್ಲ ಶಾರ್ದೂಲ್ ಗೇ ಅಂತ ಗೊತ್ತಾಗುತ್ತೆ ಹೀಗಾಗಿ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಎದ್ದು ಹೋಗ್ತಾರೆ ಇನ್ನು ಶಾರ್ದೂಲ್ ಮದರ್ ಮಗನನ್ನು ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವನ ಹತ್ರಕ್ಕೆ ಬರ್ತಾರೆ ಅವನನ್ನು ತಪ್ಪಿಕೊಂಡು ಸಂತೈಸ್ತಾರೆ ಕೆಲವು ದಿನಗಳ ನಂತರ ಶಾರ್ದೂಲ್ ಮತ್ತು ಸುಮನ್ ಡಿವೋರ್ಸ್ ತಗೋಬೇಕು ಅಂದ್ಕೋತಾರೆ ಆದರೆ ಅದೇ ಟೈಮಲ್ಲಿ ಅಡಾಪ್ಷನ್ಗೋಸ್ಕರ ಅವರು ಅಪ್ಲೈ ಮಾಡಿದಂಥ ಅರ್ಜಿ ಅಪ್ರೂವ್ ಆಗಿರೋದು ಗೊತ್ತಾಗುತ್ತೆ ಇದರಿಂದಾಗಿ ಎರಡೂ ಫ್ಯಾಮಿಲಿಯವರನ್ನು ಒಂದು ಕಡೆ ಸೇರಿಸಿ ನಾವು ಇನ್ನು ಮುಂದೆ ಕೂಡ ಗಂಡ ಹೆಂಡತಿಯಾಗಿ ಇರಬೇಕು ಅಂದ್ಕೊಳ್ತಾ ಇದ್ದೀವಿ ಯಾಕಂದರೆ ನಮ್ಮಿಬ್ಬರಿಗೂ ಕೂಡ ಮಕ್ಕಳು ಅಂದರೆ ತುಂಬ ಇಷ್ಟ ನಾವೊಂದು ಮಗುವನ್ನು ದತ್ತು ತಗೋಬೇಕು ಅಂತ ಅಂದ್ಕೊಳ್ತಿದ್ದೀವಿ ಅಂತಾರೆ ಲೆಸ್ಬಿಯನ್ಸ್ಗೆ ದತ್ತು ತೆಗೆದುಕೊಳ್ಳುವಂಥ ಅಧಿಕಾರ ಇಲ್ಲ ಅಂತ ಇಲ್ಲಿನ ಕಾನೂನು ಹೇಳುತ್ತೆ ಹಾಗಾಗಿ ನಾವಿಬ್ಬರೂ ಕೂಡ ಜೊತೆಯಲ್ಲಿದ್ದುಕೊಂಡು ಮಗುವೊಂದನ್ನು ದತ್ತು ತಗೊಳ್ತೀವಿ ಅಂತ ಹೇಳ್ತಾರೆ ಹೀಗಾಗಿ ಎರಡೂ ಫ್ಯಾಮಿಲಿಯವರು ಮೊದಲಿಗೆ ಒಪ್ಪದೆ ಹೋದರೂ ಕೂಡ ಕೆಲ ಕಾಲದ ನಂತರ ಓಕೆ ಅಂತಾರೆ ಆಮೇಲೆ ಒಂದು ವರ್ಷದ ನಂತರ ಮಗುವನ್ನು ದತ್ತು ತಗೋತಾರೆ ಆ ಪೂಜಾ ಕಾರ್ಯಕ್ರಮದಲ್ಲಿ ಎರಡೂ ಫ್ಯಾಮಿಲಿಯವರ ಜೊತೆ ಜೊತೆಗೆ ರಿಮ್ಜಿಮ್ ಮತ್ತು ಗುರುನಾರಾಯಣ್ ಕೂಡ ಪಾಲ್ಗೊಳ್ತಾರೆ ಅಂದರೆ ಶಾರ್ದೂಲ್ ಮತ್ತು ಗುರುನಾರಾಯಣ್ ಸುಮನ್ ಮತ್ತು ರಿಮ್ಜಿಮ್ ನಡುವಿನ ಅನುಬಂಧ ಇನ್ನು ಮುಂದೆಯೂ ಕಂಟಿನ್ಯೂ ಆಗುತ್ತೆ ಅನ್ನೋದು ಈ ಮೂಲಕ ತಿಳಿಯುತ್ತೆ ಫೈನಲಿ ಇದೆಲ್ಲವನ್ನು ಕೂಡ ನೋಡಿದಾಗ ಕೇಳಿದಾಗ ಇದೇನು ದರಿದ್ರನಪ್ಪ ಅಂತ ಕೆಲವರಿಗೆ ಅನಿಸ್ಬೋದು ಆದರೆ ಪ್ರತಿ ಮನುಷ್ಯನಿಗೂ ಅವನದೇ ಆದ ಆಲೋಚನೆಗಳಿವೆ ಭಿನ್ನ ವಿಭಿನ್ನ ವ್ಯಕ್ತಿತ್ವಗಳಿರ್ತವೆ ಕೆಲವೊಬ್ಬರಲ್ಲಿ ನ್ಯಾಚುರಲ್ ಆಗಿ ಬಂದಿರುವಂತಹ ದೇಹ ಲಕ್ಷಣಗಳು ಭಾವಾಭಿವ್ಯಕ್ತಿಯು ವಿಭಿನ್ನವಾಗಿರ್ತವೆ ಆದರೆ ಅದನ್ನು ಗೌರವಿಸುವಂಥ ಮನಸ್ಥಿತಿ ನಮ್ಮದಾಗಿರಬೇಕಷ್ಟೇ ನಮಸ್ಕಾರ